ಆನೆಮಂಗಳೂರು ನೂತನ ಸೇತುವೆ ಕಾಮಗಾರಿ ನಡೆಯುವ ನೇತ್ರಾವತಿ ನದಿಯ ಮಧ್ಯಭಾಗದಲ್ಲಿ ಟಿಪ್ಪರ್ ಲಾರಿಯೊಂದು ಸಿಲುಕಿಕೊಂಡ ಘಟನೆ ನಡೆದಿದೆ. ದಿವ್ಯರೂಪ ಗುತ್ತಿಗೆ ಸಂಸ್ಥೆಗೆ ಸೇರಿದ ಲಾರಿ ಇದಾಗಿದ್ದು ನೀರಿನ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದು, ಬಳಿಕ ಜೆಸಿಪಿ ಬಳಸಿಕೊಂಡು ಲಾರಿಯನ್ನ ದಡಕ್ಕೆ ಮುಟ್ಟಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಟ ಕಾಮಗಾರಿ ಗುತ್ತಿಗೆ ಪಡೆದ ಕೆಎನ್ಆರ್ಸಿ ಅವರು ನೇತ್ರಾವತಿ ನೂತನ ಸೇತುವೆ ನಿರ್ಮಾಣದ ಕಾರ್ಯ ಆರಂಭಿಸಿದ್ದಾರೆ. ಕಳೆದ ಮೇ ಅಂತ್ಯಕ್ಕೆ ಸೇತುವೆ ಪಿಲ್ಲರ್ ಕಾಮಗಾರಿ ಮುಕ್ಕಾಲು ಭಾಗ ಪೂರ್ಣಗೊಂಡಿದ್ದು, ಮಳೆಗಾಲದಲ್ಲಿ ಇದರ ಕಾಮಗಾರಿ ಸ್ಥಗಿತಗೊಳಿಸಲಾಗಿತ್ತು. ಮಳೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿಯಲ್ಲಿ ನೀರು ಕಡಿಮೆ ಇರುವುದರಿಂದ ಮತ್ತೆ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ಪಿಲ್ಲರ್ ಕಾಮಗಾರಿಗಾಗಿ ನೇತ್ರಾವತಿ ನದಿಯ ಒಂದು ಭಾಗದಿಂದ ನೀರಿಗೆ ಅಡ್ಡಲಾಗಿ ಮಣ್ಣು ಹಾಕಿ ನೀರನ್ನ ತಡೆಯಲಾಗುತ್ತದೆ. ಈ ರೀತಿ ಮಣ್ಣು ತುಂಬಿಸುವ ಕಾರ್ಯದಲ್ಲಿದ್ದಾಗ ನೇತ್ರಾವತಿ ನದಿಯಲ್ಲಿ ಏಕಾಏಕಿ ನೀರು ಜಾಸ್ತಿಯಾಗಿ ಮಣ್ಣು ಖಾಲಿ ಮಾಡಲು ಒಂದು ಭಾಗದಿಂದ ನದಿ ಮಧ್ಯ ಭಾಗಕ್ಕೆ ತೆರಳಿ ಮಣ್ಣು ಖಾಲಿ ಮಾಡಿ ವಾಪಸ್ ತೆರಬೇಕಾದ ಸಂದರ್ಭದಲ್ಲಿ ನದಿಯ ಮಧ್ಯಭಾಗದ ಮಣ್ಣು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಲಾರಿ ಇನ್ನೊಂದು ಭಾಗಕ್ಕೆ ದಾಟಲು ಸಾಧ್ಯವಾಗದೆ ಮಧ್ಯೆ ಬಾಕಿಯಾಗಿತ್ತು. ಆ ಬಳಿಕ ಜೆಸಿಪಿ ಬಳಸಿ ಟಿಪ್ಪರ್ ಅನ್ನು ಎಳೆದುಕೊಂಡು ರಸ್ತೆಗೆ ತರಲಾಯಿತು. Thank you.